ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ಸಿಂಧುಶ್ರೀ. ಬಾಲಿವುಡ್, ಹಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್, ಕಿರುತೆರೆ, ರಂಗಭೂಮಿ, ಗಾಸಿಪ್, ಮನರಂಜನೆ, ಸ್ಟಾರ್ ವಾರ್, ಫ್ಯಾನ್ಸ್ ವಾರ್, ಹೊಸ ಸಿನಿಮಾ, ಸಿನಿಮಾ ನಿರ್ದೇಶಕರು, ನಿರ್ಮಾಪಕರು, ಹೊಸ ಕಲಾವಿದರ ಎಂಟ್ರಿ, ರೊಮ್ಯಾನ್ಸ್, ಹೀಗೆ ಕುತೂಹಲಕಾರಿ ಸುದ್ದಿಗಳನ್ನು ತಿಳಿಯೋಣ. ಬನ್ನಿ ನ್ಯೂಸ್ ಅಲರ್ಟ್ನ ಸಿನಿಮಾ ಎಕ್ಸ್ಪ್ರೆಸ್ನಲ್ಲಿ. ಸ್ಯಾಂಡಲ್ವುಡ್ನ ಯಶ್ ರಾಧಿಕಾಗೆ ವರ್ಷಾಂತ್ಯ ಬಂತಂದ್ರೆ ಒಂಥರ ಹಬ್ಬ ಇದ್ದ ಹಾಗೆ. ಒಂದು ಕಡೆ ಎರಡನೇ ಮಗುವಿನ ಆಗಮನ, ಮತ್ತೊಂದು ಕಡೆ ಮೊದಲ ಮಗಳ ಹುಟ್ಟುಹಬ್ಬ, ಈಗ ಅವರ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಕಿರುತೆರೆಯ ಮೂಲಕ ಏಕಕಾಲದಲ್ಲಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ರಾಧಿಕಾ ಹಾಗೂ ಯಶ್ ಇಬ್ಬರು ಬೆಳ್ಳಿತೆರೆ ಮೇಲೆ ಮಿಂಚಿದ ಹಿಟ್ ಜೋಡಿ ಈಗ ನಿಜ ಜೀವನದಲ್ಲೂ ರಾಕಿಂಗ್ ಜೋಡಿಯಾಗಿ ಮಿಂಚಿದ್ದಾರೆ. 3 ವರ್ಷಗಳ ಹಿಂದೆ ಡಿಸೆಂಬರ್ 9 ಯಶ್ ಹಾಗೂ ರಾಧಿಕಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇವರ ದಾಂಪತ್ಯಕ್ಕೆ ಇಂದಿಗೆ 3 ವರ್ಷ ತುಂಬಿದೆ. ಇದರ ಅಂಗವಾಗಿ ರಾಧಿಕಾ ತಮ್ಮ ಹಳೆ ದಿನಗಳನ್ನ ನೆನಪಿಸುವ ಒಂದು ಫೋಟೋ ಮೂಲಕ ಇದು ಕೇವಲ 3 ವರ್ಷಗಳ ದಾಂಪತ್ಯವಲ್ಲ, ಸುಮಾರು ವರ್ಷಗಳಿಂದ ಕಟ್ಟಿ ಬೆಳೆಸಿದ ಸಂಬಂಧ, ಪ್ರೀತಿಯ ನನ್ನ ಪತಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಎಂದು ಪ್ರೀತಿಯ ಪತಿಗೆ ವಿಶೇಷವಾಗಿ ಶುಭ ಕೋರಿದ್ದಾರೆ. ಕನ್ನಡದ ಬಿಗ್ ಬಾಸ್ ಸೀಸನ್ 7 ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬರುತ್ತಿದೆ. ಈಗಾಗಲೇ 7 ವಾರದ ಕೊನೆಗೆ ಬಂದು ನಿಂತಿದೆ. ಮನೆಯಿಂದ ಹೊರ ಹೋಗಲಿರುವವರ ಬಗ್ಗೆ ವೀಕ್ಷಕರು ಕಾತುರತೆಯಿಂದ ಕಾಯುತ್ತಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ಅದೇನಪ್ಪ ಅಂದ್ರೆ ಈ ವಾರ ಬಿಗ್ ಬಾಸ್ ಸ್ಟೇಜ್ ಮೇಲೆ ನಿರೂಪಕರ ಸಮಾಗಮನವಾಗಲಿದೆ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಸೂಪರ್ ಸ್ಟಾರ್ ಇಬ್ಬರು ಕಾಣಿಸಿಕೊಳ್ಳಲಿದ್ದಾರೆ. ಅದು ಯಾರು ಅನ್ನೋ ಕುತೂಹಲ ಪ್ರೇಕ್ಷಕರಲ್ಲಿ ಶುರುವಾಗಿದೆ. ಸಲ್ಮಾನ್ ಖಾನ್ ಮತ್ತು ಕಿಚ್ಚ ಸುದೀಪ್ ನಟನೆಯ ದಬಾಂಗ್ 3 ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ. ಡಿಸೆಂಬರ್ 20 ಸಿನಿಮಾ ರಾಜ್ಯದಾದ್ಯಂತ ತೆರೆ ಕಾಣಲಿದೆ. ಇದರ ಬೆನ್ನಲ್ಲೇ ಹಿಂದಿ ಬಿಗ್ ಬಾಸ್ ವೇದಿಕೆಯಲ್ಲಿ ನಟ ಸಲ್ಮಾನ್ ಖಾನ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ ನಿರೂಪಣೆ ಮಾಡುವುದರಲ್ಲಿ ಬ್ಯುಸಿ ಇದ್ದಾರೆ. ಬೆಳ್ಳಿ ತೆರೆ ಮೇಲೂ ದಬಾಂಗ್ 3 ಸಿನಿಮಾಗೂ ಸಲ್ಲು ಕನ್ನಡದಲ್ಲಿಯೇ ಡಬ್ಬಿಂಗ್ ಮುಗಿಸಿದ್ದಾರೆ. ಸಲ್ಲು ಬಾಯ್ ಕನ್ನಡದಲ್ಲಿ ಮಾತನಾಡಿದ ವಿಡಿಯೋ ತುಣುಕುಗಳಿಂದ ಫ್ಯಾನ್ಸ್ ಕೂಡ ಫುಲ್ ಫಿದಾ ಆಗಿದ್ದಾರೆ. ಯೂಟ್ಯೂಬ್ ಸಂಸ್ಥೆ ಇತ್ತೀಚೆಗೆ 2019 ಟಾಪ್ ಟ್ರೇಡಿಂಗ್ ಹಾಡುಗಳ ಪಟ್ಟಿಯನ್ನ ರಿಲೀಸ್ ಮಾಡಿತ್ತು. ಅದರಲ್ಲಿ ತಮಿಳು ಸ್ಟಾರ್ ನಟ ಧನುಷ್ ಮತ್ತು ನಟಿ ಸಾಯಿ ಪಲ್ಲವಿ ನಟಿಸಿರುವ ಮಾರಿಟು ಸಿನಿಮಾದ ರೌಡಿ ಬೇಬಿ ಹಾಡು ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ 500 ಮಿಲಿಯನ್ಸ್ಗೂ ಹೆಚ್ಚು ವೀಕ್ಷಣೆ ಕಂಡ ಹಾಡು ಎಂಬ ದಾಖಲೆ ಬರೆದಿತ್ತು. ಈಗ ರೌಡಿ ಬೇಬಿ ಹಾಡು ಹೆಚ್ಚು ಜನಪ್ರಿಯವಾಗಲು ಕಾರಣ ಹಾಡಿನ ಮ್ಯೂಸಿಕ್ ಹಾಗೂ ಡ್ಯಾನ್ಸ್. ಇಡೀ ರಾಜ ಪುತ್ರ ಯವನ್ ಶಂಕರ್ ರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಪ್ರಭುದೇಶ್ ಅವರ ನೃತ್ಯ ಸಂಯೋಜನೆಯೊಂದಿಗೆ ಈ ಹಾಡು ಮೂಡಿಬಂದಿದೆ. ದೇಶದಲ್ಲೇ ಈ ವರ್ಷ ಟಾಪ್ 1 ಟ್ರೇಡಿಂಗ್ ಹಾಡು ಎನ್ನುವ ಖ್ಯಾತಿ ಗಳಿಸಿದೆ. ವಿಶೇಷ ಅಂದ್ರೆ ಈ ಹಾಡನ್ನ ನಟ ಧನುಷ್ ಅವರೇ ಬರೆದು ಹಾಡಿದಾರಂತೆ. ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ ನಟಿ ಅನುಪಮಾ ಪರಮೇಶ್ವರನ್ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಆಕ್ಟಿವ್ ಆಗಿರುತ್ತಾರೆ. ಇತ್ತೀಚೆಗೆ ಅವರು ಹೊಸ ಅವತಾರದಲ್ಲಿ ಮಿಂಚಿದ್ದಾರೆ. ಫೋಟೋಗಳ ಮೂಲಕವೇ ಎಲ್ಲರ ಹೃದಯಕ್ಕೆ ಲಗ್ಗೆ ಇಟ್ಟಿರುವ ಅವರು ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿರುವ ಇವರ ಫೋಟೋಗಳಿಗೆ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ನೋಡಿದ್ರಲ್ಲ ಇವಿಷ್ಟು ಈ ಹೊತ್ತಿನ ಸಿನಿಮಾ ಸುದ್ದಿಗಳು. ನ್ಯೂಸ್ ಅಲರ್ಟ್ನ ಸಿನಿಮಾ ಎಕ್ಸ್ಪ್ರೆಸ್ ಮತ್ತಷ್ಟು ಸೂಪರ್ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.